ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಫೈನಲ್ ಎಕ್ಸಾಮ್, ಪಿ ಯು ಸಿ ಫೈನಲ್ ಪರೀಕ್ಷೆ ಬಗ್ಗೆ ಒಂದು ಅತಿ ಮುಖ್ಯವಾದ ಮಾಹಿತಿಗಳು ಬಂದಿದ್ದಾವೆ. ಆ ಮಾಹಿತಿ ಬಂದುಬಿಟ್ಟು ಪಿ ಯು ಬೋರ್ಡ್ ನಿರ್ದೇಶಕರು ತಿಳಿಸಿದ್ದಾರೆ. ಆ ಮಾಹಿತಿಗಳನ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವಳು ತಿಳಿಸ್ಕೊಡ್ತೇನೆ. ಯಾರನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ದೇಶದ ಲೈಕ್ ನ ಮಾಡಿ, ಇದೇ ಥರ ಹೆಚ್ಚಿನ ರಿಲೇಟೆಡ್ ಪಿ ಯು ಸಿ ಅಪ್ಡೇಟ್ಸ್ಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮೊದಲನೇ ವಿಷಯ ಬಂದುಬಿಟ್ಟು ಪಿ ಯು ಸಿ ಎಕ್ಸಾಮ್ ಮುಂದೂಡಿಕೆ. ನಿಮಗೆ ಗೊತ್ತಿರೋಗೆ ಕರ್ನಾಟಕ ಪಿ ಯು ಸಿ ಬೋರ್ಡ್ ಅವರು ಇದೇ April 16 ನಿಮಗೆ ಪಿ ಯು ಸಿ ಪರೀಕ್ಷೆಯನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ್ಯಸ್ ಯೂಶುವಲ್ ಬಂದ್ಬಿಟ್ಟು ನಿಮ್ಮ ಟೈಮ್ ಟೇಬಲ್ ಕೂಡ ಅನೌನ್ಸ್ ಮಾಡಿದ್ದಾರೆ, ನಿಮ್ಮ ಟೈಮ್ ಟೇಬಲ್ ಕೂಡ ನಿಗದಿ ಮಾಡಿದ್ದಾರೆ, ಮತ್ತು ಪಿ ಯು ಸಿ ಫೈನಲ್ ಪರೀಕ್ಷೆಯದು ಕೂಡ ಡೇಟನ್ನು ಕೂಡ ನಿಗದಿ ಮಾಡಿದ್ದಾರೆ, ಸಬ್ಜೆಕ್ಟ್ ವಿಷಯಗಳು ವಾರು ಕೂಡ ನಿಗದಿ ಮಾಡಿದ್ದಾರೆ. ಸದ್ಯ ಪಿ ಯು ಬೋರ್ಡ್ ನಿರ್ದೇಶಕ ಅವರು ಏನು ಹೇಳಿದ್ದಾರೆ ಅಂದರೆ, ನಿಮ್ಮದು ಪಿ ಯು ಸಿ ಪರೀಕ್ಷೆ ಮುಂದೂಡಿಕೆ ಆಗುತ್ತೆ ಅಂತ ಹೇಳಿ ಕೇಳಿದ್ದಕ್ಕೆ ಪಿ ಯು ಬೋರ್ಡ್ ನಿರ್ದೇಶಕ ಅವರು ಏನು ಹೇಳಿದ್ದಾರೆ ಅಂದರೆ, ಯಾವುದೇ ಕಾರಣಕ್ಕೂ ಪಿ ಯು ಸಿ ಪರೀಕ್ಷೆ ಮುಂದೂಡಿಕೆ ಆಗೋದಿಲ್ಲ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಮಾರ್ಚಲ್ಲಿ ಎಕ್ಸಾಮಿನೇಷನ್ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಕೋವಿಡ್ ಇರೋ ಕಾರಣ ಇನ್ನೂ ಕೂಡ ಸಿಲೆಬಸ್ ಆಗಿಲ್ಲ. ಆ ಕಾರಣದಿಂದ ನಾವು April 16 ಪಿ ಯು ಸಿ ಪರೀಕ್ಷೆಯನ್ನು ಮಾಡ್ತಿದ್ದೀವಿ. ಬಟ್ ಆದರೆ ಪಿ ಯು ಸಿ ಪರೀಕ್ಷೆಯನ್ನು ಮಾಡ್ತಿದ್ದೀವಿ, ಆದರೆ ಯಾವುದೇ ರೀತಿ ಮುಂದೂಡಿಕೆ ಇಲ್ಲ, ಅದೇ ಫೈನಲ್ ಡೇಟ್ ಆಗಿರ್ತದೆ. ನಾವು April 16 ನಾವು ಪಿ ಯು ಸಿ ಫೈನಲ್ ಪರೀಕ್ಷೆಯನ್ನು ಮಾಡ್ತಿದ್ದೀವಿ. ಈ ವರ್ಷ ಬೇಗ ಮಾಡಬೇಕಿತ್ತು, ಬಟ್ ಕೋವಿಡ್ ಕಾರಣಗಳಿಂದ ಇನ್ನೂ ಸಿಲೆಬಸ್ ಆಗಿಲ್ಲ. ಆ ಕಾರಣದಿಂದ ನಾವು ಚೇಂಜಸ್ನ ಮಾಡಿದ್ದೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಈಗ ಒಂದು ವಿದ್ಯಾರ್ಥಿಗಳಿಗೆ ಕ್ಲಾರಿಫಿಕೇಷನ್ ಸಿಕ್ತು, ಯಾವುದೇ ರೀತಿ ನಾವು ಮುಂದೂಡಿಕೆ ಮಾಡಲ್ಲ ಅಂತೇಳಿ ಸದ್ಯಕ್ಕೆ ಪಿ ಯು ಬೋರ್ಡ್ ನಿರ್ದೇಶಕಿಯವರು ತಿಳಿಸಿದ್ದಾರೆ. ಎರಡನೇ ಅಪ್ಡೇಟ್ ಬಂದುಬಿಟ್ಟು, ನಿಮ್ಗೆ ಗೊತ್ತಿರೋದು ನಿಮಗೆ ಭಾಷಾ ವಿಷಯಗಳು ಕನ್ನಡ, ಇಂಗ್ಲೀಷ್, ಹಿಂದಿ ಅದಾಗಿರ್ಬೋದು, ನಿಮ್ಮ ಭಾಷಾ ವಿಷಯಗಳು ಯಾವಿದ್ದಾವೆ ಅದರಲ್ಲಿ ಸಿಲೆಬಸ್ ರೆಡ್ಯೂಸ್ ಆಗಿದೆ ಅಂದ್ಬಿಟ್ಟು 30% ನಿಮ್ಮ 30% ಸಿಲೆಬಸ್ ಬಂದ್ಬಿಟ್ಟು ನಿಮಗೆ ರೆಡ್ಯೂಸ್ ಆಗಿರ್ತದೆ. ನಿಮಗೆ ಗೊತ್ತಿರೋ ಹಾಗೆ ಪಿ ಯು ಬೋರ್ಡ್ ಅವರು ಅಫಿಷಿಯಲ್ ಕೂಡ ಹೇಳಿದ್ದಾರೆ, ನಿಮಗೆ 30% ಬಂದ್ಬಿಟ್ಟು ಸಿಲೆಬಸ್ ನಿಮಗೆ ರೆಡ್ಯೂಸ್ ಆಗಿರ್ತದೆ ಭಾಷಾ ವಿಷಯಗಳಲ್ಲಿ. ನೀವು ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇನ್ ಕೇಸ್ ನಿಮಗೆ ಪಿ ಯು ಬೋರ್ಡ್ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಸಿಲೆಬಸ್ ಕಾಪಿ ಸಿಗ್ತದೆ. ನಿಮ್ಮ ಕಾಲೇಜವರು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಕೋವಿಡ್ ಕಾರಣದಿಂದ ಕ್ಲಾಸಸ್ ಕೂಡ ಕಡಿಮೆ ಕಾರಣದಿಂದ ನಿಮ್ಮ ಭಾಷಾ ವಿಷಯಗಳನ್ನು 30% ಸಿಲೆಬಸ್ನ ರೆಡ್ಯೂಸ್ ಕೂಡ ಮಾಡಿದ್ದಾರೆ, ನಿಮಗೆ ಗೊತ್ತಿರ್ತದೆ. ನಂತರ ಬಂದ್ಬಿಟ್ಟು ಮೇನ್ ಮೂರನೇ ಅಪ್ಡೇಟ್ ಬಂದ್ಬಿಟ್ಟು, ನಿಮ್ಮದು ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಹೊಸ ಮಾರ್ಪಾಡುಗಳು ಮಾಡ್ತಿದ್ದಾರೆ. ಮಾರ್ಪಾಡ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಲೈಕ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾರ್ಪಾಡುಗಳಂದರೆ ನಿಮಗೆ ಚೇಂಜಸ್ನ ಮಾಡಿದರೆ ಪಿ ಯು ಸಿ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ. ನಿಮಗೆ ಗೊತ್ತಿರೋ ಹಾಗೆ ಕಳೆದ ವರ್ಷ ಕೂಡ ಕೋವಿಡ್ ಬಂದು ಪಾಸ್ ಮಾಡಿದ್ರು, ಬಟ್ ಈ ವರ್ಷ ಕೂಡ ಕೋವಿಡ್ ಕೂಡ ಬಂದಿದೆ. ಆ ಕಾರಣದಿಂದ ಪಿ ಯು ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಮಾರ್ಪಾಡನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಪಿ ಯು ಬೋರ್ಡ್ ನಿರ್ದೇಶಕಿಯಾದ ಆರ್ ಸ್ನೇಹಲ್ ಮೇಡಮ್ ಕೂಡ ತಿಳಿಸಿದ್ದಾರೆ. ಏನಂದರೆ ನಿಮಗೆ ಚಾಯ್ಸಸ್, ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಚಾಯ್ಸಸ್ ಇರ್ತದೆ. ನಿಮಗೆ ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ನೀವು 10 ಕ್ವೆಶನ್ಗಳು ಇರ್ತವೆ, ಅದರಲ್ಲಿ ನೀವು 7 ಆನ್ಸರ್ ಮಾಡಬೇಕು, 8 ಆನ್ಸರ್ ಮಾಡಬೇಕು ಅಂತ ನಿಮಗೆ ಚಾಯ್ಸಸ್ ಇರ್ತವೆ. ಇನ್ ಕೇಸ್ ನಿಮ್ಮದು 2 ಅಂಕದಲ್ಲಿ 3 ಅಂಕದಲ್ಲಿ 4 ಅಂಕ ಆಗದಾಗ ಆಗಲಿ 5 ಅಂಕಗಳನ್ನು ಮಾರ್ಕ್ಸರ್ ಆಗಲಿ ನಿಮಗೆ ಚಾಯ್ಸಸ್ ಇರ್ತದೆ. ಈ ಬಾರಿ ಏನಂತ ಹೇಳಿದ್ದಾರೆ ಅಂದರೆ, ಪಿ ಯು ಬೋರ್ಡ್ ನಿರ್ದೇಶಕರು ಏನು ತಿಳಿಸಿದ್ದಾರೆ ಅಂದರೆ, ನಿಮಗೆ ಚಾಯ್ಸಸ್ನ ಜಾಸ್ತಿ ಮಾಡ್ತೀವಿ ಅಂತ. ಜಾಸ್ತಿ ಮೀನ್ಸ್ ನಿಮಗೆ ಇನ್ ಕೇಸ್ ನಿಮಗೆ ಕಳೆದ ಬಾರಿ ಸ್ವಲ್ಪ ಚಾಯ್ಸಸ್ ಕೂಡ 10 ಕ್ವೆಶನ್ಗೆ ನೀವು 7 ಆನ್ಸರ್ ಮಾಡಬೇಕಿತ್ತು, 5 ಕ್ವೆಶನ್ ನೀವು 3 ಆನ್ಸರ್ ಮಾಡಬೇಕು ಅಂದರೆ ಇಸ್ರೆ ಜಾಸ್ತಿ ಚಾಯ್ಸಸ್ನ ಕೊಡ್ತಾರೆ. ಎಕ್ಸಾಂಪಲ್ ಬಂದ್ಬಿಟ್ಟು 8 ಕ್ವೆಶನ್ ಕೊಟ್ಟು ನೀವು 4 ಆನ್ಸರ್ ಮಾಡಬೇಕು, ಆ ಥರ ನಿಮಗೆ ಚಾಯ್ಸಸ್ನ ಜಾಸ್ತಿ ಕೊಡ್ತೀವಿ ಅಂತೇಳಿ ಪಿ ಯು ಬೋರ್ಡ್ ನಿರ್ದೇಶಕರು ಹೇಳಿದ್ದಾರೆ. ಯಾಕೆ ಹಿಂಗೆ ಹೇಳಿದ್ದಾರೆ ಅಂದರೆ, ಈ ಬಾರಿ ಕೋವಿಡ್ ಇರೋ ಕಾರಣ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ದೃಷ್ಟಿಯಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಿಮಗೆ ಚಾಯ್ಸಸ್ನ ಪಿ ಯು ಬೋರ್ಡ್ ನಿರ್ದೇಶಕರು ತಿಳಿಸಿದ್ದಾರೆ. ಈ ಚಾಯ್ಸಸ್ ಬಗ್ಗೆ ಆಲ್ರೆಡಿ ನಿಮಗೆ ಅಪ್ಡೇಟ್ ಬರ್ತದೆ. ನಾನು ಎಷ್ಟು ಪರ್ಟಿಕ್ಯುಲರ್ ಆಗಿ ಇಷ್ಟು ಅಂಕಗಳಲ್ಲಿ ಇಷ್ಟು ಚಾಯ್ಸ್ ಕೊಡ್ತೀವಿ ಅಂತ ಇನ್ನೂ ಹೇಳಿಲ್ಲ, ಬಟ್ ಚಾಯ್ಸಸ್ನ ಕೊಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಸ್ ಯೂಶುವಲ್ ನಿಮಗೆ ಪಿ ಯು ಬೋರ್ಡ್ ಅವರು ನಿಮಗೆ ತಿಳಿಸ್ತಾರೆ, ಆಗ ನಾನು ಖಂಡಿತ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಬಟ್ ಇದು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎರಡು ಗುಡ್ ನ್ಯೂಸ್ ಆಗಿದೆ. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.